ಟೈಮಲ್ಲಿ ಶಾಲೆಗಳು ಪುನರಾರಂಭ ಆಗ್ತಾ ಇದೆ. ಅಕ್ಟೋಬರ್ 15ರ ನಂತರ ಓಪನ್ ಮಾಡೋಕೆ ಕೇಂದ್ರ ಸರ್ಕಾರ ಒಂದಷ್ಟು ಷರತ್ತುಗಳನ್ನ ಹಾಕಿ ಅನುಮತಿಯನ್ನ ಕೊಟ್ಟಿದೆ. ಆದ್ರೆ ಮಕ್ಕಳು ಹೋಗ್ತಾರಾ ಶಾಲೆಗೆ? ಪೋಷಕರು ಕಳುಹಿಸ್ತಾರಾ? ಶಾಲೆಗಳಲ್ಲಿ ನಿಯಮ ಪಾಲಿಸ್ತಾರಾ ಅನ್ನೋದು ಈಗಿರುವಂತಹ ಎಲ್ಲರ ಪ್ರಶ್ನೆ. ಈ ಪ್ರಶ್ನೆಗಳಿಗೆಲ್ಲ ಅವರೇ ಉತ್ತರ ಕೊಟ್ಟಿದ್ದಾರೆ ನೋಡಿ. ಕೇಸ್ ಆಗ್ತಾ ಇದ್ದ ಕೊರೋನಾ ಈಗ 10,000 ಗಡಿ ದಾಟಿ ಹೋಗ್ತಾ ಇದೆ. ಜನಾನು ಕೊರೋನಾ ಅಂದ್ರೆ ಭಯ ಇಲ್ಲದೆ ಓಡಾಡ್ತಿದ್ದಾರೆ. ಆದ್ರೆ ಅದೇ ಜನ ಮಕ್ಕಳ ಭವಿಷ್ಯದಲ್ಲಿ ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇಲ್ಲ. ಅದರಲ್ಲೂ ಅಕ್ಟೋಬರ್ 15ರ ಮೇಲೆ ಶಾಲೆಗಳನ್ನ ತೆರೆಯಬಹುದು ಅಂತ ಕೇಂದ್ರ ಸರ್ಕಾರ ಷರತ್ತು ಹಾಕಿ ಅನುಮತಿ ಕೊಟ್ಟಿದೆ. ಶಾಲೆ ಆರಂಭ ಕಂಡೀಷನ್ ಅಪ್ಲೈ. ಶಾಲೆ ಕಾಲೇಜುಗಳು ಸಂಪೂರ್ಣ ಕ್ಲೀನ್ ಆಗಬೇಕು. ಕೊಠಡಿಗಳು, ಅಂಗಳ, ಮೈದಾನ, ಕುರ್ಚಿ, ಬೆಂಚು, ಲ್ಯಾಬ್, ಟಾಯ್ಲೆಟ್, ಲೈಬ್ರರಿ, ಟ್ಯಾಂಕ್ ಕ್ಲೀನ್ ಆಗಿರಬೇಕು. ಮೆಡಿಕಲ್ ಕಿಟ್, ಮೆಡಿಕಲ್ ಟೀಮ್ ಇರಬೇಕು. ಮಾಸ್ಕ್, ಅಂತರ, ಫೇಸ್ ಶೀಲ್ಡ್ ಬಳಕೆ ಕಡ್ಡಾಯ. ಮೆಸೇಜ್, ಬ್ಯಾನರ್, ನೋಟಿಸ್ ಹಾಕಬೇಕು. ಪೋಷಕರಿಗೆ ಮುಂಜಾಗ್ರತಾ ಮಾಹಿತಿ ಕೊಡಬೇಕು. ಪೋಷಕರು ಕೂಡ ನಿಯಮ ಪಾಲಿಸಬೇಕು. ಪರೀಕ್ಷೆ, ಟೈಮ್ ಟೇಬಲ್, ಬ್ರೇಕ್ ಮಾಹಿತಿ ಕೊಡಬೇಕು. ವೈದ್ಯರು, ನರ್ಸ್ಗಳಿಂದ ಮಕ್ಕಳಿಗೆ ಜಾಗೃತಿ ಮೂಡಿಸಬೇಕು. ಶಿಕ್ಷಕರು, ಸಿಬ್ಬಂದಿ ಮಾಸ್ಕ್ ಬಳಕೆ, ಅಂತರ ಕಡ್ಡಾಯ. ಮಕ್ಕಳು ಊಟ ತಿಂಡಿ ತಿನ್ನೋವಾಗ್ಲೂ ಅಂತರ ಕಡ್ಡಾಯ. ಆಯಾ ಶಿಕ್ಷಣಾಧಿಕಾರಿಗಳ ಅನುಮತಿಯೂ ಕಡ್ಡಾಯ. ಹೀಗೆ ಕೇಂದ್ರ ಸರ್ಕಾರದ ಷರತ್ತುಗಳನ್ನ ಪಾಲಿಸಿದ್ರೆ ಶಾಲೆಗಳನ್ನ ತೆಗೆಯೋಕೆ ರಾಜ್ಯ ಸರ್ಕಾರ ಅನುಮತಿ ಕೊಡಬಹುದು. ಆದ್ರೆ ಬಹುತೇಕ ಪೋಷಕರು ಮಕ್ಕಳನ್ನ ಸ್ಕೂಲಿಗೆ ಕಳಿಸೋಕೆ ರೆಡಿ ಇಲ್ಲ. ಇವತ್ತು ಇಡೀ ದಿನ ನ್ಯೂಸ್ 18 ಕನ್ನಡ ಪೋಷಕರ ಅಭಿಪ್ರಾಯ ಸಂಗ್ರಹ ಮಾಡಿತು. ಸ್ಕೂಲ್ ಸದ್ಯಕ್ಕೆ ಬೇಡವೇ ಬೇಡ ಅನ್ನೋದು 80% ಪೋಷಕರ ಅಭಿಪ್ರಾಯ. ಸ್ಕೂಲ್ ಬೇಕು, ಆದ್ರೆ ಕಟ್ಟುನಿಟ್ಟಿನ ನಿಯಮ ಪಾಲಿಸಿದ್ರೆ ಉತ್ತಮ ಅನ್ನೋದು 20% ಪೋಷಕರ ಅನಿಸಿಕೆ. ಹಾಗೆ ಈ ವರ್ಷ ಆನ್ಲೈನ್ ಬೇಕಾ ಅನ್ನೋ ಪ್ರಶ್ನೆಗೆ ಆನ್ಲೈನ್ ಶಿಕ್ಷಣ ಇರಲಿ ಅಂತ 90% ಪೋಷಕರು ಅಭಿಪ್ರಾಯ ಪಟ್ರೆ. ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗ್ತಿದ್ದಾರೆ, ಹೀಗಾಗಿ ಆನ್ಲೈನ್ ಶಿಕ್ಷಣ ಸಾಕು ಅನ್ನೋದು 10% ಪೋಷಕರ ಅನಿಸಿಕೆ. ಇದಿಷ್ಟೇ ಅಲ್ಲ, 1ರಿಂದ 7ನೇ ತರಗತಿಯವರೆಗೆ ಶಾಲೆಗಳು ಬೇಡವೇ ಬೇಡ ಅಂತ 85-90% ಪೋಷಕರು ಅಭಿಪ್ರಾಯಪಟ್ರೆ ಆನ್ಲೈನ್ ಶಿಕ್ಷಣವೇ ಈ ವರ್ಷ ಮುಂದುವರಿಯಲಿ ಅನ್ನೋದು 90-93% ಪೋಷಕರ ಅನಿಸಿಕೆ. ಹಾಗೆ 8ರಿಂದ PUC ವರೆಗೂ ಶಾಲೆಗಳನ್ನ ಶುರು ಮಾಡ್ಲಿ ಅಂತ 60-65% ಪೋಷಕರು ಅಭಿಪ್ರಾಯಪಟ್ರೆ ಆನ್ಲೈನ್ ಶಿಕ್ಷಣನೇ ಈ ವರ್ಷ ಬೆಸ್ಟ್ ಅನ್ಸತ್ತಪ್ಪ ಅನ್ನೋದು 70-75% ಪೋಷಕರ ಅನಿಸಿಕೆ. ಇನ್ನು ಡಿಗ್ರಿ, ಮಾಸ್ಟರ್ ಡಿಗ್ರಿ, ಇತರೆ ಕಾಲೇಜುಗಳು ಶುರುವಾದ್ರೆ ಒಳ್ಳೇದು ಅಂತ ಕೆಲವರು ಪೋಷಕರು ಅಭಿಪ್ರಾಯಪಟ್ರೆ ಅಷ್ಟೇ ಪ್ರಮಾಣದಲ್ಲಿ ಕಾಲೇಜುಗಳು ಸದ್ಯ ಬೇಡ ಅನ್ನೋದು ಪೋಷಕರ ಮಾತು. ಶಾಲೆ ಈಗಲೇ ತೆರೆಯೋದು ಬೇಡ, ಮೋರ್ ದೆನ್ ಎಜುಕೇಶನ್ ಈ ವರ್ಷ ಹೆಲ್ತ್ ಇಂಪಾರ್ಟೆಂಟ್. ಮಕ್ಕಳ ಹೆಲ್ತ್ ನಾವು ಗಮನ ಇಟ್ಕೊಂಡಿರ್ಬೇಕಲ್ವಾ, ಆದ್ರಿಂದ ನಾವು ಆನ್ಲೈನ್ ಕ್ಲಾಸ್ ನಮ್ಗೆ ಓಕೆ. ಯಾರಿಗಿದೆ ಯಾರಿಗಿಲ್ಲ ಕೊರೋನಾ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಅದು ಸಡನ್ ಸ್ಪ್ರೆಡ್ ಆಗ್ಲಿಕ್ಕೆ ಹೋಗಿ ನಾವು ಈಗ ಸ್ಕೂಲಿಗೆ ಯಾವ ಧೈರ್ಯದಲ್ಲಿ ಮಕ್ಕಳನ್ನು ಕಳಿಸುದು? ಶಾಲೆಗಳ ಪ್ರಾರಂಭದ ಬಗ್ಗೆ ಇವತ್ತು ಜನಾಭಿಪ್ರಾಯ ಕೇಳಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದಾರೆ, ಮಾಹಿತಿ ಕೊಡ್ರಿ ಏನ್ ಮಾಡ್ಬೇಕು ಅಂತೇಳಿ ಜವಾಬ್ದಾರಿಯನ್ನು ನುಣುಚಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಈ ಶಾಲೆಗಳನ್ನ ಪ್ರಾರಂಭ ಮಾಡಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡು ಪ್ರಾರಂಭ ಮಾಡಿ. ಇಂಥ ಸಂದರ್ಭದಲ್ಲಿ ಮಕ್ಕಳನ್ನ ಶಾಲೆ ಕಳಿಸ್ಲಿಕ್ಕೆ ಖಂಡಿತ ರೆಡಿ ಇಲ್ಲ. ಎಷ್ಟೇ ಪೋಷಕರು ಮನೆಯಿಂದ ತಿಳುವಳಿಕೆ ಹೇಳಿ ಕಳಿಸಿದ್ರು ಮಕ್ಕಳಲ್ಲಿ ಆ ತಿಳುವಳಿಕೆ ಇರಲ್ಲ. ಸಾವಿನ ಸಂಖ್ಯೆನ ಎತ್ತರವಾಗಿ ನೋಡಬೇಕಾಯ್ತದೆ, ಅದರಿಂದ ಯಾವುದೇ ಕಾರಣಕ್ಕೂ ಶಾಲೆ ತೆರೆಯೋದು ಸೂಕ್ತವಲ್ಲ ಅಂತ ನಮ್ಮ ಅಭಿಪ್ರಾಯ. ಈ ರೀತಿ ಅವೈಜ್ಞಾನಿಕ ತೀರ್ಮಾನಗಳನ್ನ ಸರ್ಕಾರ ತಗೋಬಾರ್ದು, ಮಕ್ಕಳನ್ನ ಬಲಿ ತಗೋಬಾರ್ದು. ಪೋಷಕರಷ್ಟೇ ಅಲ್ಲ, ಪುಟ್ಟ ಪುಟ್ಟ ಮಕ್ಕಳಿಗೂ ಈಗಲೂ ಕೊರೋನಾ ಅನ್ನೋ ಭೂತ ಮನಸ್ಸಲ್ಲೇ ಕೂತಿದೆ. ಅದಕ್ಕೆ ಪುಟಾಣಿಗಳ ಮಾತೇ ಸಾಕ್ಷಿ. ನನಗೆ ಸ್ಕೂಲು ಇಷ್ಟ, ಆದ್ರೆ ಕೋವಿಡ್ ಸಮಯದಲ್ಲಿ ಕಷ್ಟ ಹೋಗೋದು. ಕೋವಿಡ್ ವ್ಯಾಕ್ಸಿನೇಷನ್ ಸಿಗೋ ತನಕ ನಾನು ಮನೆಯಲ್ಲಿ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿಕೊಂಡು ಸೇಫ್ ಆಗಿ ಇರ್ತೀನಿ. ಮನೆಯಲ್ಲಿ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತೀನಿ, ಜಾಸ್ತಿ ಕೊರೋನಾ ಇದೆ. ಈ ಕೋವಿಡ್ ಇಂದ ನಾವು ಸ್ಕೂಲ್ಗೆ ಹೋಗಿ ಎಲ್ಲ
ಸ್ಪ್ರೆಡ್ ಮಾಡಬಾರದು. ಅಂಡ್ ಮೈ ಫ್ರೆಂಡ್ಸ್ ಅಂಡ್ ಮೈ ಟೀಚರ್ ವೆರಿ ಮಚ್ ಅಂಡ್ ಐ ವಾಂಟ್ ಟು ಗೋ ಟು ಸ್ಕೂಲ್ ಬಿಕಾಸ್ ಆಫ್ ದ ಕರೋನಾ ಐ ಕ್ಯಾನ್ ನಾಟ್ ಗೋ ಟು ಸ್ಕೂಲ್. ಐ ಆಮ್ ಮಿಸ್ಸಿಂಗ್ ಮೈ ಟೀಚರ್ಸ್ ಅಂಡ್ ಫ್ರೆಂಡ್ಸ್ ಅಂಡ್ ಆಸ್ ಎವ್ರಿವನ್ ನೋಸ್ ವಿ ಹ್ಯಾವ್ ಟು ಬಿ ಇನ್ ಹೋಮ್ ಟು ಬಿ ಸೇಫ್. ಥ್ಯಾಂಕ್ ಯು ಎವ್ರಿವನ್. ಪೋಷಕರು ಮಕ್ಕಳಷ್ಟೇ ಅಲ್ಲ, ಶಾಲಾ ಕಾಲೇಜುಗಳು ತೆಗೆಯೋದಕ್ಕೂ ಸರ್ಕಾರ ಮತ್ತು ಪ್ರತಿಪಕ್ಷಗಳ ಮಧ್ಯೆನು ಒಮ್ಮತದ ಅಭಿಪ್ರಾಯ ಇಲ್ಲ. ಯಾಕಂದ್ರೆ ತಜ್ಞರುಗಳ ಅಭಿಪ್ರಾಯವನ್ನ ಸರ್ಕಾರ ಇನ್ನೂ ಸಂಗ್ರಹಿಸ್ತಾ ಇದೆ. ಕೊರೋನಾ ಷರತ್ತುಗಳನ್ನ ಚಾಚು ತಪ್ಪದೆ ಶಾಲೆಗಳು ಪಾಲನೆ ಮಾಡೋದು ಕಷ್ಟ ಅಂತಾರೆ. ಮತ್ತೆ ನಾವು ನೋಡ್ತಾ ಇದ್ದೇವೆ, ಸೆಂಟ್ರಲ್ ಮಿನಿಸ್ಟರ್ ಸಾಯ್ತಾ ಇದ್ದಾರೆ, ಸ್ಟೇಟ್ ಮಿನಿಸ್ಟರ್ ಸಾಯ್ತಾ ಇದ್ದಾರೆ, MLAಗಳು ಅಡ್ಮಿಟ್ ಆಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಬದುಕನ್ನ ನೋಡ್ತಕ್ಕಂಥ ಹುಟ್ಟಿದ ಮಕ್ಕಳನ್ನ ಶಾಲೆ ಕಳಿಸ್ತೀವಿ ಅಂತ ಹೇಳೋದು ಒಂದು ದೊಡ್ಡ ಮೂರ್ಖತನ ಅಂತಕ್ಕಂಥದ್ದು. ಇಡೀ ಡಿಸೆಂಬರ್ ತನಕ ಏನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ರಿಸ್ಕ್ ಅಂದರೆ ಯಾರ ಮೇಲೆ? ಮಕ್ಕಳದ ಜೀವದ ಮೇಲೆ ರಿಸ್ಕ್ ಇದು. ಈಗ ಬರೀ 224 ಜನ MLAಗಳು ಕೂತ್ಕೊಳ್ಳೋದಕ್ಕೆ 15 ಜನ MLAಗಳು ಈಗಾಗಲೇ ಆಸ್ಪತ್ರೆಯಲ್ಲಿದ್ದಾರೆ. ಇನ್ನೂ ವ್ಯಾಕ್ಸಿನ್ ಬರೋದು ಇನ್ನೂ 1 ವರ್ಷ ಅಂತ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಭವಿಷ್ಯ, ನಮ್ಮ ಮಕ್ಕಳ ಭವಿಷ್ಯನೂ ಕಾಪಾಡಬೇಕು, ಮತ್ತು ಈ ರೋಗದ ಜೊತೆ ಕೂಡ ಇರಬೇಕು ಅಂದರೆ ಕಷ್ಟ ಆಗುತ್ತೆ. ವೈದ್ಯಕೀಯ ಏನು ಎಕ್ಸ್ಪರ್ಟ್ಸ್ ಇದ್ದಾರೆ, ಮೆಡಿಕಲ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಅವ್ರದ್ದು ಮಾತು ಕೇಳ್ಕೊಂಡು ಸಾರ್ವಜನಿಕರ ಒಪಿನಿಯನ್ ತೊಗೊಂಡು ಹೇಳಿದ್ರೆ ಇಟ್ ಇಸ್ ಬೆಟರ್. ಅಲ್ಲ, ನಮ್ಮ ಅಭಿಪ್ರಾಯ ಓಪನ್ ಮಾಡಬೇಕು ಅಂತಕ್ಕಂಥದ್ದಿದೆ. ಸ್ವಲ್ಪ ವ್ಯವಸ್ಥಿತವಾಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಅವರಿಗೆ ಮಾಸ್ಕ್ ಇದನ್ನು ಮಾಡಿ, ಕೆಲವು ಏನು ಪ್ರಿಕಾಷನ್ ಇದೆ ತೆಗೆದುಕೊಳ್ಬೋದು, ಅದನ್ನು ತೆಗೆದುಕೊಂಡು ಶಾಲೆಗಳು ಓಪನ್ ಆಗಿ ಸುರಕ್ಷತೆ ಭಾವನೆ ಬರುವುದಿಲ್ಲ. ಮಕ್ಕಳು ಸುರಕ್ಷಿತವಾಗಿ ಸ್ಕೂಲಿಗೆ ಹೋಗಿ ಬರ್ತಾರೆ ಅನ್ನುವಂಥದ್ದು ಎಲ್ಲಿವರೆಗೆ ಆ ಭಾವನೆ ಬರುವುದಿಲ್ಲ, ಒಂದು ಮೈಂಡ್ ಸೆಟ್ ಬರುವುದಿಲ್ಲ, ಅಲ್ಲಿವರೆಗೆ ಸ್ಕೂಲು ಪ್ರಾರಂಭ ಆಗೋದು ಬೇಡ ಅಂತ ನನ್ನ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ. ಕೊರೋನಾ ಸೋಂಕಿನ ಬಗ್ಗೆ ಅನ್ಲಾಕ್ ಆದಾಗಿನಿಂದ ತಲೆ ಕೆಡಿಸಿಕೊಳ್ತಿಲ್ಲ. ಪ್ರತಿದಿನ ಕೊರೋನಾ ಸೋಂಕು 9,000 to 10,000 ಗಡಿ ದಾಟ ಹೋಗ್ತಾ ಇದೆ. ಎಂತಹ ಸಮಯದಲ್ಲಿ ಶಾಲೆಗಳನ್ನ ತೆರೆದ್ರೆ ಮಕ್ಕಳನ್ನ ಕಳುಹಿಸೋಕ್ಕೂ ಪೋಷಕರು ರೆಡಿ ಇಲ್ಲ. ಈಗ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಈಗಿರುವ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಆಯಾ ರಾಜ್ಯಗಳಿಗೆ ಆ ಒಂದು ಅವಕಾಶವನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ. ಜೊತೆಗೆ ಪೋಷಕರ ಪಾತ್ರದಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಹಾಗಾಗಿ ಸರ್ಕಾರ ಬಹಳ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ನೋಡೋಣ ಏನಾಗುತ್ತೆ ಅನ್ನೋದು. ಇನ್ನು ಬೆಳ್ಳಂ ಬೆಳಗ್ಗೆ ಡಿಕೆಶಿಗೆ ನಿನ್ನೆ ಸಿಬಿಐ ಶಾಕ್ ಕೊಟ್ಟಿತ್ತು. ಟ್ರಬಲ್ ಶೂಟರ್ ಮಂಡೆ ಬಿಸಿ ಮಾಡಿದ ಸಿಬಿಐ ಅಕ್ರಮ ಆಸ್ತಿ ಸಂಪಾದನೆ ಕೇಸಿನ ತನಿಖೆಯನ್ನು ಮಾಡ್ತಾ ಇದೆ. ಡಿಕೆಶಿ ಸಾಮ್ರಾಜ್ಯವನ್ನ ಕೆದಕಿದ ತನಿಖಾ ಸಂಸ್ಥೆಗೆ ಸಿಕ್ಕಿದ್ದೆಷ್ಟು? ಕನಕಪುರ ಬಂಡೆಗೆ ಕಾದಿದೆಯಾ ಕಂಟಕ ಅನ್ನುವಂತಹ 10 ಪ್ರಶ್ನೆಗಳು ಈಗ ಕಾಡ್ತಾ ಇವೆ. ಇದಕ್ಕೆ ಸಿಕ್ಕಿರುವ ಉತ್ತರ 10 ರೀತಿಯದ್ದು. ಸೋಮವಾರ ಬೆಳಕು ಕಾಣುತ್ತಿದ್ದಂತೆ ಡಿಕೆ ಬ್ರದರ್ಸ್ ಮಂಡೆ ಬಿಸಿ ಮಾಡಿದ್ದ ಸಿಬಿಐ ಅಕ್ರಮ ಆಸ್ತಿ ಕೇಸ್ನಲ್ಲಿ ತನಿಖೆ ಚುರುಕುಗೊಳಿಸಲಾಗಿದೆ. ಟ್ರಬಲ್ ಶೂಟರ್ಗೆ ಪವರ್ ಸ್ಟ್ರೋಕ್ ಕೊಟ್ಟ ಸಿಬಿಐ ದಾಳಿಯಲ್ಲಿ ಸಿಕ್ಕ ಹಣವೆಷ್ಟು, ಡಿಕೆಶಿ ಆಪ್ತರ ಮನೆಯಲ್ಲಿ ವಶಪಡಿಸಿಕೊಂಡ ಐಶ್ವರ್ಯವೆಷ್ಟು ಅನ್ನೋದು ದೊಡ್ಡ ಪ್ರಶ್ನೆ. ನಿನ್ನೆ ಸಿಬಿಐ ದಾಳಿಯಲ್ಲಿ 57 lakh ಸಿಕ್ಕಿದೆ ಎಂದು ಸಿಬಿಐ ಹೇಳಿತ್ತು. ಆದರೆ ಬಂಡೆ ಬ್ರದರ್ಸ್ ಕೊಡ್ತಾ ಇರೋದು ಮತ್ತೊಂದು ಲೆಕ್ಕ. ಸಿಬಿಐ ದಾಳಿಯಲ್ಲಿ ಸಿಕ್ಕಿದ್ದು 6.78 lakh. ಹಾಗಾದ್ರೆ ಉಳಿದ 50 lakh ಎಲ್ಲಿ ಸಿಕ್ಕಿದೆ? ನಮ್ಮನೆಯಲ್ಲಿ 1,77,000, ಆಫೀಸಲ್ಲಿ 3.5 lakh. ನಿನ್ನೆ ಸತತ 10 ಕಾಲ 14 ಕಡೆ 60 ಅಧಿಕಾರಿಗಳು ಡಿಕೆ ಸಾಮ್ರಾಜ್ಯವನ್ನ ಶೋಧಿಸಿದ್ರು. ಈ ವೇಳೆ 57 lakh ನಗದು, ಬ್ಯಾಂಕ್ ಖಾತೆಗೆ ಸಂಬಂಧಿಸಿದಂತೆ ದಾಖಲೆ ಪತ್ರ, ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ ಸಿಕ್ಕಿದೆ ಎಂದು ಹೇಳಿತ್ತು. ಆದ್ರೆ ಡಿಕೆ ಬ್ರದರ್ಸ್ ಕೊಡ್ತಾ ಇರೋ ಲೆಕ್ಕ ಕೇವಲ 6,78,000 ಮಾತ್ರ. ಈ ಬಗ್ಗೆ ಟ್ವೀಟ್ ಮಾಡಿದ ಡಿಕೆ ಸುರೇಶ್, ನನ್ನ ದೆಹಲಿ ನಿವಾಸದಲ್ಲಿ 1,57,000, ಬೆಂಗಳೂರಿನ ನನ್ನ ಅಣ್ಣನ ಮನೆಯಲ್ಲಿ 1,71,000, ಅವರ ಬೆಂಗಳೂರಿನ ಕಚೇರಿಯಲ್ಲಿ 3,50,000 ಸಿಕ್ಕಿದೆ. ಒಟ್ಟು 6,78,000 ಮಾತ್ರ ಸಿಕ್ಕಿದೆ, ಉಳಿದೆಡೆ ಏನೂ ಸಿಕ್ಕಿಲ್ಲ. ಹಾಗಾದ್ರೆ ಉಳಿದ 50 lakh ಎಲ್ಲಿದೆ ಅಂತ ಪ್ರಶ್ನಿಸಿದ್ದಾರೆ. ಇದು ಸಿಬಿಐ ವರ್ಸಸ್ ಬಂಡೆ ಬ್ರದರ್ಸ್ ನಡುವಿನ ಯುದ್ಧನ ಅನ್ನೋ ರೀತಿ ಕಿಡಿಕಾರಿದ್ದಾರೆ. ಆದ್ರೆ ಡಿಕೆಶಿ ಕೊಟ್ಟ ಲೆಕ್ಕದಲ್ಲಿ ಸಿಬಿಐ ಹೇಳಿದಂತೆ 57 lakh ಲೆಕ್ಕ ಸಿಗ್ತಾ ಇದೆ ಕೇಳಿ. ನಮ್ಮ ಸುರೇಶ್ ಎಂಪಿ ಮನೆಗೆ ಫೋನ್ ಮಾಡಿದ್ದೆ, ಅವ್ರ ಮನೇಲಿ 1.5 lakh ಏನೋ ಸಿಗ್, ನಮ್ಮ ಮನೇಲಿ 1,77,000, ನನ್ನ ಆಫೀಸ್ ಇದೆಯಲ್ಲ
ಅಲ್ಲಿ 3.5 ಲಕ್ಷ ಸಚಿನ್ ನಾರಾಯಣ್ ಅಂತ ಅವ್ರ ಮನೇಲೇನೋ ಒಂದು 50 ಲಕ್ಷನ 51 ಲಕ್ಷನ ಸಿಕ್ತು ಅಂತ ಹೇಳ್ತಾ ಇದ್ರು. ಇನ್ನು ಸಂಡೇನೋ ಅವರು ಅಕೌಂಟ್ಗೆ ಹಾಕಿರಲಿಲ್ಲ, ಸಂಡೇ ಇತ್ತು. ಸೊ ಬಾಂಬೆಲಿ ಒಂದು ಮನೆ ಇದೆ, ನನ್ನ ಮಗಳ ಹೆಸರಲ್ಲಿ ಒಂದು ಫ್ಲಾಟ್ ಇದೆ, ದೆಹಲಿಲಿ ಇನ್ನ ನಂದು 2 ಮನೆ ಇದೆ, ಅಲ್ಲೇನೂ ಇರಲಿಲ್ವಂತೆ. ಲೆಕ್ಕದ ವಿಚಾರದಲ್ಲಿ ಸಿಬಿಐ ಮೇಲೆ ಸುರೇಶ್ ಗುಮ್ಮಾ ಕೂರಿಸಿದ್ರೆ ಅಗ್ರಜ ಡಿಕೆಶಿ ದಾಳಿ ವೇಳೆ ಹಲ್ಲೆ ನಡೆದಿದೆ ಅನ್ನೋ ಆರೋಪವನ್ನು ಮಾಡಿದ್ದಾರೆ. ನಂಜಾವಧೂತ ಸ್ವಾಮೀಜಿ ಭೇಟಿ ನೀಡಿದ ವೇಳೆ ಖುದ್ದ ಡಿಕೆಶಿ ಶ್ರೀಗಳ ಮುಂದೆ ಹಲ್ಲೆ ವಿಚಾರ ಪ್ರಸ್ತಾಪಿಸಿದ್ರು. ಸಿಬಿಐ ದಾಳಿ ಬೆನ್ನಲ್ಲೇ ಡಿಕೆಶಿ ಮನೆಗೆ ನಾಯಕರ ದಂಡೆ ಬಂದಿತ್ತು. ಇದೆಲ್ಲ ರಾಜಕೀಯ ಪ್ರೇರಿತ ಅನ್ನೋದು ಕೈ ಪಾರ್ಟಿಯವರ ಆರೋಪ. ರಾಜ್ಯದಲ್ಲಿ ಅಕೌಂಟ್ ಅಲ್ಲಿ RTGS ಮುಖಾಂತರ 7.5 ಕೋಟಿ ದುಡ್ಡು ತೆಗೆದುಕೊಂಡು ಅದು ಲಂಚ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅದು ಇವ್ರಿಗೆ ಕಣ್ಣಿಗೆ ಕಾಣಿಸೋದಿಲ್ವಾ? ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ, CBIನವ್ರಿಗೆ. ಡಿಕೆ ಶಿವಕುಮಾರ್ ಅವರು ಅಧ್ಯಕ್ಷರಾದ ನಂತರ ಇಷ್ಟೊಂದು ಶ್ರಮಪಟ್ಟು ಇಷ್ಟೊಂದು ಕೆಲಸ ಮಾಡಿದ್ದಕ್ಕೆ ಇವತ್ತು ಅವರು ಈ ಶಿಕ್ಷೆಯನ್ನು ಕೇಂದ್ರ ಸರ್ಕಾರದಿಂದ ಪಡಿತಾ ಇದೆ. ವಿಚಾರಣೆಗೆ ಬರುವಂತೆ ಡಿಕೆಶಿಗೆ ಸಿಬಿಐ ಸಮನ್ಸ್. ಕನಕಪುರ ಬಂಡಿಗೆ ಕಾಡ್ತಾ ಇದೆಯಾ ಬಂಧನ ಭೀತಿ? ನಿನ್ನೆ ದಾಳಿಯಲ್ಲಿ 57 ಲಕ್ಷ ಸೇರಿದಂತೆ ಹಲವು ದಾಖಲೆ ಪತ್ತೆಯಾಗಿವೆ ಎಂದಿರೋ ಸಿಬಿಐ ಡಿಕೆಶಿಗೆ ಸಮನ್ಸ್ ನೀಡಿದೆ. ಇನ್ನೆರಡು ದಿನದಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಹೇಳಿದೆ. ಇಷ್ಟು ದಿನ ITED ಮುಂದೆ ಮಂಡಿಯೂರಿದ್ದ ಡಿಕೆಶಿ ಇದೀಗ ಸಿಬಿಐ ಮುಂದೆ ನಿಲ್ಲಬೇಕಾಗಿದೆ. ಇನ್ನು ಅಕ್ರಮ ಆಸ್ತಿ ಗಳಿಕೆ ಕೇಸ್ ಸಿಬಿಐ ವಿಶೇಷ ಕೋರ್ಟ್ನಿಂದ ಜನಪ್ರತಿನಿಧಿಗಳ ಕೋರ್ಟ್ಗೆ ವರ್ಗಾವಣೆಯಾಗಿದೆ. ITED ಇದೀಗ ಸಿಬಿಐ ಹಿಡಿಯಲ್ಲಿ ಸಿಲುಕಿರೋ ಕನಕಪುರ ಕುಬೇರ ಕೆಂಗೇರಿಯಲ್ಲಿರುವ ಅಜ್ಜಯ್ಯನ ಮಠಕ್ಕೆ ಭೇಟಿ ನೀಡಿದ್ರು. ಸಾಲು ಸಾಲು ವಿಚಾರಣೆ ಎದುರಿಸ್ತಾ ಇರೋ ಡಿಕೆಶಿಗೆ ಮತ್ತೆ ಕಂಟಕ ಕಾಡುತ್ತಾ? ಸಂಜಯ್ ಜೊತೆ ಮುನಿರಾಜು, News 18 ಕನ್ನಡ, ಬೆಂಗಳೂರು. ಇನ್ನು ಶಿರಾ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ಟಿಬಿ ಜಯಚಂದ್ರ ಅಭ್ಯರ್ಥಿಯಾದರೆ ರಾಜರಾಜೇಶ್ವರಿ ನಗರಕ್ಕೆ ಡಿಕೆ ರವಿ ಪತ್ನಿ ಕುಸುಮ ಅಭ್ಯರ್ಥಿ ಆಗಲಿದ್ದಾರೆ. ಸಿದ್ದರಾಮಯ್ಯನವರೇ ಕುಸುಮಗೆ ಟಿಕೆಟ್ ಅಂತ ಸ್ಪಷ್ಟಪಡಿಸಿದ್ದು, ಡಿಕೆ ಶಿವಕುಮಾರ್ ಅಧಿಕೃತ ಘೋಷಣೆ ಮಾಡೋದಷ್ಟೇ ಬಾಕಿ ಇದೆ. ಎರಡು ಕ್ಷೇತ್ರಗಳಲ್ಲಿ ಗೆಲ್ತೀವಿ, ರಾಜರಾಜೇಶ್ವರಿ ಗೆಲ್ತೀವಿ, ಶಿರಾದಲ್ಲೂ ಕೂಡ ಗೆಲ್ತೀವಿ. ಮೋಸ್ಟ್ ಲೈಕ್ಲಿ ಕುಸುಮ ವಿಲ್ ಬಿ ದಿ ಕ್ಯಾಂಡಿಡೇಟ್. ನಾವು ಗೌರ್ಮೆಂಟ್ ಇಲ್ಲಿಗೆ ಹೈಕಮಾಂಡ್ ಕಳಿಸಿದ್ದೀವಿ, ಮೋಸ್ಟ್ಲಿ ಅಪ್ರೂವಲ್ ಆಗಿ ಇವತ್ತು ಬರ್ತದೆ. ಕುಸುಮ ವಿಲ್ ಬಿ ದಿ ಕ್ಯಾಂಡಿಡೇಟ್. ಒಂದೇ ಹೆಸರ ಹೋಗಿದ್ದ ನಾವು ಒಂದೇ ಎರಡು ಕ್ಷೇತ್ರಗಳು. ಶಿರಾ ಕ್ಷೇತ್ರದ ಬೈ ಎಲೆಕ್ಷನ್ಗೆ JDSನಿಂದ ಅಭ್ಯರ್ಥಿ ಘೋಷಣೆ ಆಗಿದೆ. ಅಕಾಲಿಕವಾಗಿ ನಿಧನರಾದ ಶಾಸಕ ಸತ್ಯನಾರಾಯಣ ಅವರ ಪತ್ನಿಯನ್ನೇ ಅಭ್ಯರ್ಥಿಯನ್ನಾಗಿಸಿ ದೇವೇಗೌಡರು ಘೋಷಣೆ ಮಾಡಿದ್ದಾರೆ. ಸತ್ಯನಾರಾಯಣ ಅವರ ಪತ್ನಿ ಅಮ್ಮಾಜಮ್ಮ ಅವರೇ ಅಭ್ಯರ್ಥಿ ಆಗಿದ್ದು, ಇದರಲ್ಲಿ ಯಾವುದೇ ಎರಡು ಮಾತಿಲ್ಲ ಅಂತ ದೇವೇಗೌಡರೇ ಸ್ಪಷ್ಟಪಡಿಸಿದರು. ಈ ನಡುವೆ ಅಮ್ಮಾಜಮ್ಮಗೆ ಕೊರೋನಾ ಸೋಂಕು ದೃಢವಾಗಿದೆ. ಅವ್ರ ಮಗ, ಎಲ್ಲರೂ ಸಂಬಂಧಿಕರು, ಹೆಣ್ಣುಮಕ್ಕಳು, ಅವರು ಇಳಿದರು, ಕಾರ್ಯಕರ್ತರು ಎಲ್ಲ ಒಂದು ಘೋಷಣೆ ಮಾಡಿದ್ರು, ತಾಯಿ ನಿಲ್ಲಿಸಬೇಕು. ದಿ ಮ್ಯಾಟರ್ ಸೋ ಫಾರ್ ಎಸ್ ಸಿರಾ ಇಸ್ ಕನ್ಸರ್ನ್, ವಿ ಆರ್ ಒಫಿಷಿಯಲಿ ಐ ಆಮ್ ಗೋಯಿಂಗ್ ಟು ಡಿಕ್ಲೇರ್ ನಥಿಂಗ್ ಡೂಯಿಂಗ್. ಇನ್ನು ಬಿಜೆಪಿಯಿಂದ ನೋಡೋದಾದರೆ ಶಿರಾ ಕ್ಷೇತ್ರಕ್ಕೆ ಹೆಚ್ಚು ಕಮ್ಮಿ ಡಾಕ್ಟರ್ ರಾಜೇಶ್ ಗೌಡ ಅವರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಇದೆ. ಆದರೆ ರಾಜರಾಜೇಶ್ವರಿ ನಗರದಲ್ಲಿ ಇನ್ನೂ ಯಾರಿಗೆ ಟಿಕೆಟ್ ಅನ್ನೋದು ಕನ್ಫರ್ಮ್ ಆಗಿಲ್ಲ. ಬಿಜೆಪಿ ಹೈಕಮಾಂಡ್ ಮುನಿರತ್ನಗೆ ಟಿಕೆಟ್ ಕೊಡುತ್ತಾ ಅಥವಾ ತುಳಸಿ ಮುನಿರಾಜುಗೆ ಟಿಕೆಟ್ ಕೊಡ್ತಾರಾ ಅನ್ನುವ ಗೊಂದಲ ಶುರುವಾಗಿದೆ. ಇವೆಲ್ಲದರ ಮಧ್ಯೆ ಮುನಿರತ್ನ ಶಾಸಕತ್ವ ರದ್ದು ಕೋರಿ ತುಳಸಿ ಮುನಿರಾಜು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಇವತ್ತು ಆ ಅರ್ಜಿಯನ್ನು ಮುಂದೂಡಿಕೆ ಮಾಡಲಾಗಿದೆ. ಹೀಗಾಗಿ ಮುನಿರತ್ನ ಅವರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋದೇ ಟೆನ್ಷನ್ ಆಗಿದೆ. ಬಿಜೆಪಿಯಿಂದ ಮುನಿರತ್ನ ಅವ್ರಿಗೆ ಏನಾದರೂ ಟಿಕೆಟ್ ಕೈ ತಪ್ಪಿದ್ರೆ JDSಗೆ ಸೇರೋದಕ್ಕೂ ಮುನಿರತ್ನ ಪ್ಲಾನ್ ಹಾಕಿದಾರಂತೆ. ದೇವೇಗೌಡ, ಕುಮಾರಸ್ವಾಮಿ ಕೂಡ ಬಿಜೆಪಿ ಟಿಕೆಟ್ ಘೋಷಿಸಲಿ ಅಂತ ಕಾಯ್ತಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ತನಿಖೆ ಚುರುಕುಗೊಂಡಿದೆ. ಸಿಲ್ವನ್ ಸ್ಕ್ರೀನ್ನಿಂದ ಹಿಡಿದು ಸ್ಮಾಲ್ ಸ್ಕ್ರೀನ್ ಕಲಾವಿದರ ವಿಚಾರಣೆ ಕೂಡ ಬಿಸಿ ಏರ್ತಾ ಇದೆ. ಆಂಕರ್ ಸೇರಿದಂತೆ ತೆರೆಮರೆಯಲ್ಲಿದ್ದವರಿಗೆ ಎಲ್ಲ CCB ಡ್ರಿಲ್ ಮಾಡ್ತಾ ಇದೆ. ಈಗ ಮಾಜಿ ಡಾನ್ ಮೃತ ಮುತ್ತಪ್ಪರೈ ಕುಟುಂಬಕ್ಕೂ CCB ತನಿಖೆಯ ಬಿಸಿ.
ಲೋಕದಲ್ಲಿ ಮತ್ತೇರಿಸಿಕೊಂಡಿರೋರು ಜೈಲ್ನ ಹೊಸ್ತಿಲು ದಾಟಿ ಗೂಡು ಸೇರಿದ್ದಾರೆ. ನಿಶೆಯಲ್ಲಿ ನಶೆ ಏರಿಸಿಕೊಂಡು ತೇಲಾಡಿದವರು ಸಾಲು ಸಾಲಾಗಿ ಸಿಸಿಬಿ ಅತಿಥಿಗಳಾಗ್ತಿದ್ದಾರೆ. ಇಷ್ಟು ದಿನ ಸಿನಿಮಾ ಕಿರುತೆರೆ ನಿರೂಪಕರು ಸೇರಿದಂತೆ ಡ್ರಗ್ಸ್ ಪೆಡ್ಲರ್ ಪಾರ್ಟಿ ಆಯೋಜಕರ ಹೆಸರು ಕೇಸ್ನಲ್ಲಿ ತಳುಕು ಹಾಕೊಂಡಿತ್ತು. ಇದೀಗ ಮಾಜಿ ಡಾನ್ ಮುತ್ತಪ್ಪ ರಾಯ್ ಪುತ್ರನಿಗೂ ಸಿಸಿಬಿ ಬೆವರಳಿಸ್ತಾ ಇದೆ. ಮುತ್ತಪ್ಪ ರಾಯ್ ಮಗನಿಗೆ ಬೆಳ್ಳಂ ಬೆಳಗ್ಗೆ ಸಿಸಿಬಿ ಶಾಕ್. ಬೆಂಗಳೂರು ಬಿಡದಿಯಲ್ಲಿ ಏಕಕಾಲದಲ್ಲಿ ದಾಳಿ. ಮಾಜಿ ಡಾನ್ ದಿವಂಗತ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈಗೆ ಇಂದು ಬೆಳ್ಳಂ ಬೆಳಗ್ಗೆ ಸಿಸಿಬಿ ಶಾಕ್ ನೀಡಿತು. ಬೆಳಗ್ಗೆ 6:30ಕ್ಕೆ ಸದಾಶಿವನಗರದ ರಾಜ್ಮಹಲ್ ಅಪಾರ್ಟ್ಮೆಂಟ್ನ ಫ್ಲಾಟ್ ಹಾಗೂ ಬಿಡದಿಯ ರೆಸಾರ್ಟ್ ಮೇಲೆ ತಂಡ ಏಕಕಾಲಕ್ಕೆ ದಾಳಿ ಮಾಡಿತು. ಸುಮಾರು 15ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಎರಡೂ ಮನೆಯ ಮೂಲೆ ಮೂಲೆಯನ್ನು ಪರಿಶೀಲಿಸಿದರು. ಡ್ರಗ್ಸ್ ಕೇಸ್ ಆರೋಪಿಗಳು ತಪ್ಪಿಸಿಕೊಳ್ಳಲು ಸಹಾಯ. ನಾಪತ್ತೆಯಾಗಿರೋ ಆದಿತ್ಯ ಆಳ್ವನಿಗೆ ರಿಕ್ಕಿಯ ಆಶ್ರಯ. ಇಷ್ಟಕ್ಕೂ ಏನಿದು ಡ್ರಗ್ಸ್ ಕೇಸ್ಗೂ ರಿಕ್ಕಿ ರೈಗೂ ಸಂಬಂಧ ಅನ್ನೋದನ್ನ ಹೇಳ್ತೀವಿ ಕೇಳಿ. ರಿಕ್ಕಿ ರಾಯ್ ಡ್ರಗ್ಸ್ ಕೇಸ್ನ ಕೆಲ ಆರೋಪಿಗಳು ತಪ್ಪಿಸಿಕೊಳ್ಳಲು ಸಹಾಯ ಮಾಡಿದ್ದಾನೆ ಹಾಗೂ ನಾಪತ್ತೆಯಾಗಿರೋ ಆದಿತ್ಯ ಆಳ್ವನಿಗೆ ಆಶ್ರಯ ನೀಡಿದ್ದ ಅನ್ನೋ ಮಾಹಿತಿ ಹಿನ್ನೆಲೆಯಲ್ಲಿ ಸರ್ಚ್ ವಾರೆಂಟ್ ಪಡೆದು ಸಿಸಿಬಿ ದಾಳಿ ಮಾಡಿತು. ದಾಳಿ ವೇಳೆ ಮಹತ್ವದ ವಸ್ತುಗಳು ದೊರೆತಿವೆ ಅಂತದೆ ಸಿಸಿಬಿ. ಈ ಪ್ರಕರಣದಲ್ಲಿ ಕೆಲವು ಆರೋಪಿತರು ನಾಪತ್ತೆ ಆಗಿದ್ದು ರಿಕ್ಕಿ ರಾಯ್ ಅಂತ ಒಬ್ಬ ವ್ಯಕ್ತಿ ಈ ನಾಪತ್ತೆ ಆಗಿರುವಂಥ ಆರೋಪಿಗಳಿಗೆ ಸಹಾಯ ಮಾಡ್ತಾ ಇದ್ದಾನೆ ಮತ್ತು ಶೆಲ್ಟರ್ ಕೊಡ್ತಾ ಇದ್ದಾನೆ ಅಂತ ನಮಗೆ ಮಾಹಿತಿ ಬಂದಿತ್ತು. ಇದನ್ನು ಪರಿಶೀಲನೆ ಮಾಡೋಕ್ಕೆ ಸರ್ಚ್ ವಾರಂಟನ್ನು ಪಡೆದು ಇವತ್ತು ಬೆಳಗ್ಗೆ ನಮ್ಮ ಸಿಸಿಬಿ ಅಧಿಕಾರಿಯವರು ಎರಡು ರಿಕ್ಕಿ ರಾಯ್ ಮನೆ ಏನಿದೆ ಅಲ್ಲಿ ಹೋಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕೆಲವೊಂದು ಮಹತ್ವವಾದಂಥ ವಸ್ತುಗಳು ದೊರೆತಿದೆ, ಅದ್ರ ಬಗ್ಗೆ ಎಲ್ಲ ಪರಿಶೀಲನೆ ನಡೀತಾ ಇದೆ. ಬೆಂಗಳೂರಿನ ಸದಾಶಿವನಗರದಲ್ಲಿದ್ದ ಮನೆ ಕಾರುಗಳನ್ನು ಸಿಸಿಬಿ ಪರಿಶೀಲಿಸಿತು. ಬಳಿಕ ರಿಕ್ಕಿಯನ್ನ ಕರ್ಕೊಂಡು ಬಿಡದಿಯಲ್ಲಿನ ರೆಸಾರ್ಟ್ಗೆ ತೆರಳಿದ ಟೀಮ್ ಅಲ್ಲೂ ಕೂಡ ಸರ್ಚ್ ಮಾಡಿತು. ಸತತ 9 ಗಂಟೆಗಳ ಕಾಲ ಸಿಸಿಬಿ ರಿಕ್ಕಿ ಮನೆಯಲ್ಲಿ ಡ್ರಗ್ಸ್ ಕೇಸ್ಗೆ ಸಂಬಂಧಿಸಿದಂತೆ ಶೋಧ ನಡೆಸಿತು. ವಿರೇನ್ ಖನ್ನಾ ಜೊತೆಯೂ ರಿಕ್ಕಿ ಸಂಪರ್ಕ. ಡ್ರಗ್ ಪೆಡ್ಲರ್ಗಳೊಂದಿಗೆ ರಿಕ್ಕಿ ನಂಟು. ಕಾಟನ್ಪೇಟೆಯಲ್ಲಿ ದಾಖಲಾಗಿದ್ದ ಕೇಸ್ಗೆ ಸಂಬಂಧಪಟ್ಟಂತೆ ರಿಕ್ಕಿ ತನಿಖೆಗಿಳಿದಿರೋ ಸಿಸಿಬಿ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಏತನ ಹಿನ್ನೆಲೆ ಡ್ರಗ್ಸ್ ಕೇಸ್ನಲ್ಲಿ ಹೇಗೆ ತಗ್ಲಾಕೊಳ್ತಾ ಇದೆ ನೋಡಿ. ರಿಕ್ಕಿ ರೈಗೆ ಕೆಲ ಡ್ರಗ್ ಪೆಡ್ಲರ್ಗಳ ಜೊತೆಗೂ ಸಂಪರ್ಕವಿತ್ತು ಎನ್ನಲಾಗಿದೆ. ಜೊತೆಗೆ ಕೇಸ್ನ ಆರೋಪಿ A6 ಆದಿತ್ಯ ಆಳ್ವಾನಿಗೂ ರಿಕ್ಕಿ ರೈ ನಡುವೆ ಹೆಚ್ಚು ಒಡನಾಟವಿದೆ. ಆದಿತ್ಯ ಆಳ್ವಾನ ಜೊತೆ ಸೇರಿ PH3 ಪಾರ್ಟಿಗಳಲ್ಲಿ ಭಾಗವಹಿಸಿದ್ದ ರಿಕ್ಕಿ ರಾಯ್ ಇನ್ನೋರ್ವ ಆರೋಪಿ ವಿರೇನ್ ಖನ್ನಾ ಜೊತೆಯೂ ಸಂಪರ್ಕದಲ್ಲಿದ್ದ. ವಿರೇನ್ ಖನ್ನಾ ಪಾರ್ಟಿಗಳಿಗೆ ರಿಕ್ಕಿ ಫಂಡಿಂಗ್ ಮಾಡ್ತಾ ಇದ್ದ ಅನ್ನೋ ಮಾಹಿತಿ ಸಿಸಿಬಿಗೆ ಸಿಕ್ಕಿದೆ. ಇತ್ತೀಚೆಗೆ ವಿರೇನ್ ಖನ್ನಾ ಸಂಪರ್ಕದಲ್ಲಿದ್ದ ಸಂಗೀತ್ ದಂತಕುಡಿಯನ್ನ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು. ಆತನ ಹೇಳಿಕೆಯ ಅನ್ವಯ ರಿಕ್ಕಿ ರಾಯ್ನನ್ನ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಜೊತೆಗೆ ಆದಿತ್ಯ ಆಳ್ವಾ ಎಸ್ಕೇಪ್ ಆಗಲು ರಿಕ್ಕಿ ರಾಯ್ ಕೃಪಾ ಕಟಾಕ್ಷ ಇದೆ ಅನ್ನುವ ಮಾಹಿತಿಯೂ ಸಿಕ್ಕಿದೆ. ಬೆಳಗ್ಗೆಯಿಂದ ರೇಡ್ ಮಾಡಿದ ಸಿಸಿಬಿ ಸಂಜೆ ವೇಳೆಗೆ ರಿಕ್ಕಿಯನ್ನ ಬಿಡುಗಡೆ ಮಾಡಿತು. ವಿಚಾರಣೆ ಅಗತ್ಯವಿದ್ದಾಗ ಬರುವಂತೆ ಸೂಚಿಸಿದೆ. ಸೊ ಮಾಜಿ ಡಾನ್ ಮಗನ ಬುಡಕ್ಕೆ ಡ್ರಗ್ಸ್ ಕೇಸ್ ಬಂದಿದ್ದು ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡೆಯುತ್ತೋ ನೋಡಬೇಕು. ರಾಮನಗರದಿಂದ ವೆಂಕಟೇಶ್ ಜೊತೆ ಗಂಗಾಧರ್ ವಾಗಟ, News 18 ಕನ್ನಡ, ಬೆಂಗಳೂರು. ಹೀಗೆ ಅಪರಾಧ ಜಗತ್ತಿನ ಸುದ್ದಿಗಳಿಂದ ಹಿಡಿದು ನಿಮ್ಗೆ ಬೇಕಾಗುವಂತಹ ಎಲ್ಲಾ ಸುದ್ದಿಗಳನ್ನ ನೀವು ಕ್ಷಣ ಮಾತ್ರದಲ್ಲಿ ಪಡ್ಕೋಬೇಕು ಅನ್ನೋದಾದ್ರೆ ನೀವು ನಮ್ಮ ವೆಬ್ಸೈಟ್ kannada.news18.com ಲಾಗಿನ್ ಮಾಡಿದ್ರೆ ಕ್ಷಣ ಮಾತ್ರದಲ್ಲಿ ಎಲ್ಲಾ ಸುದ್ದಿಗಳು ನಿಮ್ಗೆ ಲಭ್ಯ ಆಗುತ್ತೆ. ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಆಫ್ಟರ್ ಎ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಹತ್ರಾಸ್ ಅತ್ಯಾಚಾರ ವಿಚಾರವಾಗಿ ಸುಪ್ರೀಂ ಕೋರ್ಟ್ನಿಂದ ಚೀಮಾರಿಯನ್ನ ಹಾಕಿಸಿಕೊಂಡಿದೆ ಉತ್ತರ ಪ್ರದೇಶ ಸರ್ಕಾರ. ಹಾಗೆ ಸಾಕ್ಷಿಗಳ ರಕ್ಷಣೆಗೆ ಏನೇನ್ ಕ್ರಮ ಕೈಗೊಂಡಿದ್ದೀರಿ ಅನ್ನುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಹಾಗಾಗಿ ಅದಕ್ಕೆ UP ಸರ್ಕಾರ ಏನ್ ಆನ್ಸರ್ ಕೊಟ್ಟಿದೆ ನೋಡ್ಕೊಂಡು ಬನ್ನಿ. ಹಿಂಸೆ ಗಲಾಟೆ ದೊಂಬಿಯ ಸುಳಿವು, ರಾತ್ರೋರಾತ್ರಿ ಸಂಸ್ಕಾರಕ್ಕೆ UP ಸಮರ್ಥನೆ.
ಹತ್ರಾಸ್ ಅತ್ಯಾಚಾರ ಕೊಲೆ ಪ್ರಕರಣ ಸುಪ್ರೀಂ ಮೆಟ್ಟಿಲೇರಿದೆ. ಕೋರ್ಟ್ ಮೇಲ್ವಿಚಾರದಲ್ಲೇ ಸಿಬಿಐ ತನಿಖೆ ನಡೆಯುತ್ತಿದ್ದು ಸತ್ಯ ಹೊರಬರಲಿದೆ ಎಂದು ಯುಪಿ ಸರ್ಕಾರ ಸಮರ್ಥಿಸಿಕೊಂಡಿದೆ. ಈ ವಿಚಾರವಾಗಿ ಸುಪ್ರೀಂಕೋರ್ಟ್ಗೆ ಉತ್ತರ ಪ್ರದೇಶ ಸರ್ಕಾರ 16 ಪುಟಗಳ ಅಫಿಡವಿಟ್ ಸಲ್ಲಿಸಿದೆ. ಅಫಿಡವಿಟ್ ಹೈಲೈಟ್ಸ್. ಅತ್ಯಾಚಾರ ಘಟನೆ ಬೆಳಕಿಗೆ ಬಂದ ಮೇಲೆ ಹಿಂಸೆ ಗಲಾಟೆ ದೊಂಬಿ ಕಾರಣಕ್ಕಾಗಿ ರಾತ್ರೋರಾತ್ರಿ ಅಂತ್ಯಕ್ರಿಯೆ ಮಾಡಲಾಯಿತು. ಈಗ ರಾಜಕೀಯ ಪಕ್ಷಗಳಿಂದ ಯುಪಿ ಸರ್ಕಾರದ ತೇಜೋವಧೆ ಮಾಡಲಾಗ್ತಿದೆ. ಅಲ್ಲದೆ ಕೆಲ ಮಾಧ್ಯಮ ಸೋಷಿಯಲ್ ಮೀಡಿಯಾಗಳಿಂದಲೂ ತೇಜೋವಧೆ ಆಗ್ತಿದೆ. ಅತ್ಯಾಚಾರ ಹೆಸರಲ್ಲಿ ಸಮುದಾಯ ಕೋಮು ಸಂಘರ್ಷಕ್ಕೆ ಸಂಚು ರೂಪಿಸಲಾಗಿದೆ. ಸಾಕ್ಷಿಗಳ ಸುರಕ್ಷತೆಗೆ ಏನ್ ಕ್ರಮ? ಯುಪಿ ಸರ್ಕಾರಕ್ಕೆ ಸುಪ್ರೀಂ ಚಾಟಿ. ಉತ್ತರ ಪ್ರದೇಶ ಸರ್ಕಾರ ಹೀಗೆ ವಾದ ಮಾಡುತ್ತದೆ, ಸುಪ್ರೀಂ ಕೋರ್ಟ್ ಎಚ್ಚರಿಕೆ ನೀಡಿದೆ. ಅತ್ಯಾಚಾರ ಪ್ರಕರಣ ಇಡೀ ದೇಶವೇ ನಾಚಿಕೆ ಪಡೋ ಸಂಗತಿ. ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಸಾಕ್ಷಿಗಳ ರಕ್ಷಣೆಗೆ ಏನ್ ಕ್ರಮ ಕೈಗೊಂಡಿದ್ದೀರಿ ಅಂತ ಚಾಟಿ ಬೀಸಿದೆ. ಈ ಮಧ್ಯೆ ಉತ್ತರ ಪ್ರದೇಶ ಸರ್ಕಾರದ ವಿರುದ್ಧ ದೇಶದ ಹಲವೆಡೆ ಪ್ರತಿಭಟನೆಗಳು ನಡೆಯುತ್ತಲೇ ಇವೆ. ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ದಾರೆ. Girl is raped, neck is broken, administration is attacking her, administration is attacking the family. It's amazing. It is the result of a complete capture of the soul of this country and it's a forcible capture. ಈ ಮಧ್ಯೆ ಸಿಪಿಐ ಸಿಪಿಐಎಂ ನಾಯಕರು ಹತ್ರಾಸ್ ಸಂತ್ರಸ್ತೆ ಮನೆಗೆ ಭೇಟಿ ನೀಡಿದ್ರು, ನೊಂದ ಜೀವಗಳಿಗೆ ಸಾಂತ್ವನ ಹೇಳಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕಮ್ ಬ್ಯಾಕ್. ರಿಲಯನ್ಸ್ ರಿಟೇಲ್ನಲ್ಲಿ ಬಂಡವಾಳ ಹೂಡಿಕೆಯ ಮಹಾಪುರವೇ ಹರಿದು ಬರ್ತಾ ಇದೆ. ಅಬುದಾಬಿ ಮೂಲದ ADIA ರಿಲಯನ್ಸ್ ರಿಟೇಲ್ನಲ್ಲಿ 5,512 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದು ಈ ಮೂಲಕ ಶೇಕಡಾ 1.2% ಈಕ್ವಿಟಿ ಶೇರ್ ಅನ್ನು ಪಡೆದುಕೊಂಡಿದೆ. ಈ ಹೂಡಿಕೆಯಿಂದ ರಿಲಯನ್ಸ್ ರಿಟೇಲ್ ವೆಂಚರ್ಸ್ ಲಿಮಿಟೆಡ್ ಸಂಸ್ಥೆಯ ಒಟ್ಟು ಹೂಡಿಕೆ 37,710 ಕೋಟಿ ರೂಪಾಯಿಗೆ ಹೆಚ್ಚಿದೆ. ಕಳೆದ 4 ವಾರಗಳಿಂದ ರಿಲಯನ್ಸ್ ರಿಟೇಲ್ನಲ್ಲಿ ಸಿಲ್ವರ್ ಲೇಕ್, KKR, ಜನರಲ್ ಅಟ್ಲಾಂಟಿಕ್, ಮೊಬದಲಾ, GIC, TPG ಕಂಪನಿಗಳು ಹೂಡಿಕೆ ಮಾಡಿದವು. ಈ ಬಗ್ಗೆ ಮಾತಾಡಿದ ರಿಲಯನ್ಸ್ ಇಂಡಸ್ಟ್ರೀಸ್ ಚೇರ್ಮನ್ ಮುಕೇಶ್ ಅಂಬಾನಿ ADIA ಹೂಡಿಕೆಯಿಂದ ಭಾರಿ ಖುಷಿಯಾಗಿದೆ ಅಂತ ತಿಳಿಸಿದ್ದಾರೆ. ನಮ್ಮ ಯಶಸ್ಸಿನ ಹಾದಿಯಲ್ಲಿ ಕೈ ಜೋಡಿಸಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ದಾರೆ. ಈ ಎಲ್ಲ ಸುದ್ದಿಗಳೊಂದಿಗೆ ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆಯನ್ನು ಮುಗಿಸ್ತಾ ಇದ್ದೀವಿ. ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.